ಕರ್ನಾಟಕದ ಮಹಾಜನತೆಗೆ ಪುಣ್ಯಕಲಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಾಜೇಶ್. ನಾವು ಇವತ್ತು ಬನಶಂಕರಿ ಥರ್ಡ್ ಸ್ಟೇಜ್ ಎರಡನೆಯ ಘಟ್ಟ ಶಕ್ತಿನಗರದಲ್ಲಿರತಕ್ಕಂತಹ ಶ್ರೀ ಶಕ್ತಿ ಗಣಪತಿ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ವೀಕ್ಷಕರೇ, ಈ ದೇವಸ್ಥಾನದ ವಿಶೇಷತೆ ಏನು? ಇಲ್ಲಿ ಯಾವುದೆಲ್ಲ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ, ಅಲಂಕಾರಗಳು ನಡೆಯುತ್ತೆ, ಅಭಿಷೇಕಗಳು ನಡೆಯುತ್ತೆ, ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ.
ದೇವಸ್ಥಾನದ ಖಜಾಂಜಿಯಗಳಾದ ಸತ್ಯನಾರಾಯಣ ಅವರು ನಮ್ಮ ಜೊತೆಲಿದ್ದಾರೆ. ಪನ್ನಿಯವನ್ನು ಮಾತಾಡ್ಸೋಣ. ಸರ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಶಕ್ತಿಗಣಪತಿಯ ನಮಃ. ಈ ದೇವಸ್ಥಾನದ ವಿಶೇಷತೆ ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದೇವಸ್ಥಾನಕ್ಕೆ ಭೂಮಿ ಪೂಜೆ ಮಾಡಿಕೊಡೋಕ್ಕೆ ಶೃಂಗೇರಿ ಜಗದ್ಗುರುಗಳು ಮುಹೂರ್ತ ಇಟ್ಕೊಟ್ರು. ನಂತರ ಆ ಭೂಮಿ ಪೂಜೆಗೆ ಮಂತ್ರಾಲಯದ ಗುರುಗಳು ಬಂದು ಮಾಡಿಕೊಟ್ರು. ಅವರು ಆಶೀರ್ವಚನ ಮಾಡಿದ್ರು. ಆದ್ದರಿಂದ ಇಲ್ಲಿ ಅದ್ವೈತ ದ್ವೈತ ಎರಡೂ ಸೇರಿದೆ. ಅದೊಂದು ವಿಶೇಷತೆ. ಮತ್ತು ಈ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳೆಲ್ಲ ಭಾಳ ಸಂತೋಷದಿಂದ ಹೋಗ್ತಾರೆ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು. ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ನಾನು ಇಲ್ಲಿ ಬಂದು ಪೂಜೆ ಮಾಡಿಸೋದ್ರಿಂದ ಇಲ್ಲಿ ಬರೋದ್ರಿಂದ ನನಗೆ ಸಾಕಷ್ಟು ಅನುಕೂಲಗಳಾಗಿದೆ. ಧನ್ಯವಾದಗಳು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಇದೊಂದು ವಿಶೇಷವಾಗಿ ಹೇಳಬೇಕು ಅಂತಂದರೆ ದೇವಸ್ಥಾನಕ್ಕೆ 25 ವರ್ಷ ಆಯಿತು. 25 ವರ್ಷದ ಹಿಂದೆ ನಮ್ಮ ಏರಿಯಾ ಈ ಲೊಕೇಶನ್ನ ಜನಗಳು ಅವತ್ತಿನಿಂದ ಇವತ್ತುವರೆಗೂ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ ಅಂದರೆ ಈ ದೇವಸ್ಥಾನದ ಕಟ್ಟಡದ ಬಗ್ಗೆನೇ ಹೇಳ್ಬೋದು. ಯಾಕಂದರೆ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ 4-5 ತಿಂಗಳಿಂದ ಆಯಿತು. ಆದರೆ ಈ ದೇವಸ್ಥಾನ ಆಗಬೇಕಾದಾಗ ಬರೀ 15 ತಿಂಗಳು ತೊಗೊಂಡಿದ್ದೀವಿ. ಕೇವಲ 15 ತಿಂಗಳು. ಈ 15 ತಿಂಗಳು ಅಂದರೆ ಯಾವ ಥರ ವಿಶೇಷ ಅಂತಂತಂದರೆ ಈಗ ಏನು ಗರ್ಭಗುಡಿ ನೋಡ್ತಾ ಇದ್ರು, ಗಣಪತಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನ, ಇದು 21 ಅಡಿಗೆ 40 ಅಡಿ ಅಗಲ ಇದೆ ಗರ್ಭಗುಡಿ ಮಾತ್ರ. ಅದರಲ್ಲೂ ಸಹ 21 ಅಡಿನ ನಾವು ಸಾಲಿಡ್ ಫೌಂಡೇಶನ್. ನೀವು ಫೌಂಡೇಶನ್ ಅಂದರೆ ಸುತ್ತರ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ಇದು ಮಾಡ್ತೀವಿ. ಆದರೆ ಇದು 21 ಅಡಿಯನ್ನು ಕೆಳಗೆವರೆಗೂ ಭೂಮಿ ತೆಗೆದು ಅಲ್ಲಿಂದ ಕಲ್ಲು ಸೈಜ್ ಕಲ್ಲಲ್ಲಿ ಕಟ್ಟಡ ಕಟ್ಕೊಂಬಂದಿರೋದು. ಇದು 16/9/1991 ಓಪನ್ ಆಗಿತ್ತು. ಹಿಂದಿನ ಕಾಲದಲ್ಲಿ ದೇವಸ್ಥಾನ ಕಟ್ಟಬೇಕು ಅಂದರೆ ಒಂದು ವೈಷ್ಣವ ಶೈಲಿಯಲ್ಲಿ ಕಟ್ತಾಯಿದ್ರು ಅಥವಾ ಚಾಳುಕ್ಯ ಶೈಲಿಯಲ್ಲಿ ಕಟ್ತಾಯಿದ್ರು. ಆದರೆ ಈ ದೇವಸ್ಥಾನ ಎರಡರಲ್ಲೂ ಮಿಕ್ಸ್ ಆಗಿದೆ. ವೈಷ್ಣವ ಶೈಲಿಯಲ್ಲೂ ಇದೆ, ಚಾಳುಕ್ಯ ಶೈಲಿಯಲ್ಲೂ ಇದೆ. ಇವತ್ತಿನ ದಿವಸ ಅವತ್ತು ಮೊದಲೆಲ್ಲ 15 ಜನ 20 ಜನ ಸೇರ್ತಾಯಿದ್ರು. ಈಗ 1500 ರಿಂದ 2000 ಜನಕ್ಕೆ ಹೋಗಿದೆ. ಅದು ವಿಶೇಷವಾಗಿ ಮಂಗಳವಾರ ಬಂದರೆ ಲಾಸ್ಟ್ ಸಂಕಷ್ಟ ದಿವಸ ನಾವು ಎಷ್ಟು ಪ್ರಸಾದ ಮಾಡ್ತೀವೋ ಅಷ್ಟಕ್ಕೂ ಇದ್ದಿದ್ದಾರೆ ಜನ. ನಾವು 8:30 ಮಹಾಮಂಗಳಾರತಿ ಆಯಿತು ಅಂದರೆ 8:30 ನಿಂತ್ಕೊಂಡ್ರೆ 10 ಗಂಟೆ ಆದರೂ ಜನ ಕಡಿಮೆ ಆಗಲ್ಲ. ಈಗ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಪ್ರಸನ್ನ ಕುಮಾರ್ ಹಾಗೂ ವೆಂಕಟೇಶ್ ಅವಧಾನಿ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ. ಭಕ್ತಾದಿಗಳಲ್ಲಿ ವಿನಂತಿ, ಈ ನಮ್ಮ ಶಕ್ತಿ ಗಣಪತಿ ದೇವಸ್ಥಾನ ಸುಮಾರು 26 ವರ್ಷ ಆಗಿದೆ. ಆದರೆ 26 ವರ್ಷ ಹೇಗಾಯಿತು? ಬಹಳ ತುಂಬ ಕಷ್ಟಪಟ್ಕೊಂಡು ನಾವು ಸುಮಾರು ಒಂದು 25 ವರ್ಷ ಈ ದೇವಸ್ಥಾನ ಇಷ್ಟು ಚೆನ್ನಾಗಿ ನಿರ್ಮಾಣ ಮಾಡಬೇಕು ಅಂದರೆ ಬಹಳ ತುಂಬ ತುಂಬ ಕಷ್ಟಪಟ್ಟಿದ್ದೀವಿ. ಅದು ಎಷ್ಟು ಮಟ್ಟ ಕಷ್ಟಪಟ್ಟಿದ್ದೀವಿ ಅಂತ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಟ್ಟಕ್ಕೂ ಕಷ್ಟಪಟ್ಟಿದ್ದೀವಿ. ಹಾಗಾಗಿ ಭಗವಂತ ಇವತ್ತು ದಿವಸ ನಮ್ಮ ಈ ಶಕ್ತಿ ಗಣಪತಿ ಮತ್ತು ಒಲ್ಲಿ ಸುಬ್ರಹ್ಮಣ್ಯೇಶ್ವರ, ಆಂಜನೇಯ ಇವರುಗಳೆಲ್ಲ ಒಂದು ಅನುಗ್ರಹದಿಂದ ಇವತ್ತಿನ ದಿವಸ ಈ 1.5 ವರ್ಷ ಆಯಿತು. ಇವತ್ತಿನ ದಿವಸ ಈ ದೇವಸ್ಥಾನ ಬಹಳ ಬೃಹದಾಕಾರವಾಗಿ ಬೆಳೆದಿದೆ. ಹಾಗಾಗಿ ಇದೆಲ್ಲ ಈ ನಿಮ್ಮ ಭಕ್ತಾದಿಗಳಿಂದಲೇ ಇದನ್ನು ಮಾಡಲಿಕ್ಕೆ ಅನುಕೂಲ ಆಯಿತು, ಸಹಕಾರ ಆಯಿತು. ಹಾಗಾಗಿ ನಮ್ಮ ಈ ದೇವಸ್ಥಾನಕ್ಕೆ ಬರತಕ್ಕಂಥ ಭಕ್ತಾದಿಗಳಿಗೆಲ್ಲವೂ ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನ ಹೇಳ್ತೀನಿ. ವಾಗರ್ಥಾವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗದ ಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ. ಶಕ್ತಿ ಮಹಾಗಣಪತಯೇ ನಮಃ, ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ, ಆಂಜನೇಯ ಸ್ವಾಮಿನೇ ನಮಃ. ನಾನು 25 ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಕಾರ್ಯಗಳಲ್ಲಿ ಬಂದು ನಡೆಸ್ಕೊಡ್ತಾ ಇದ್ದೀನಿ. ಈ ಥರ ದೇವಸ್ಥಾನ ಆಗತ್ತೆ ಅಂತ ಕನಸಲ್ಲಿ ಇತ್ತಿಲ್ಲ. ನಮ್ಮ ಸುಬ್ರಹ್ಮಣ್ಯ ಅವರು ಅವರ ಸಹಕಾರದಿಂದ ಈ ದೇವಸ್ಥಾನ ಈ ಬೆಂಗಳೂರಲ್ಲೇ ಪ್ರಥಮವಾಗಿ ಬೆಳೆದಿದೆ ಅಂದರೆ ತುಂಬ ಸಂತೋಷವಾಗುತ್ತೆ. ಆ ದೇವತೆಗಳ ಅನುಗ್ರಹದಿಂದ ಲೋಕಕ್ಕೆ ಎಲ್ಲರಿಗೂ ಕಲ್ಯಾಣವಾಗಲಿ, ಸತ್ಯ ಸುವೃಷ್ಟಿಯಾಗಿ ಎಲ್ಲರೂ ಧರ್ಮಬುದ್ಧಿ ಪ್ರವೃತ್ತಿಯಾಗಲಿ ಅಂತ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾವು ದೇವತೆಯನ್ನು ಪ್ರಾರ್ಥನೆ ಮಾಡೋಣ. ನನ್ನ ಹೆಸರು ಸತ್ಯನಾರಾಯಣ ಪ್ರಕಾಶ್ ಶರ್ಮ ಅಂತ. ನಾನು ಈ ದೇವಸ್ಥಾನದ ಕಾರ್ಯದರ್ಶಿಯಾಗಿದ್ದೇನೆ. ಇಲ್ಲಿಗೆ ಬಂದ ನಂತರ ನಮಗೆ
ಶಾಂತಿ ಸೌಖ್ಯ ಎಲ್ಲ ಸಿಕ್ಕಿದೆ. ಮಕ್ಕಳು ಒಳ್ಳೆಯ ಕೆಲಸದಲ್ಲಿದ್ದಾರೆ. ಎಲ್ಲ ಶಕ್ತಿ ಗಣಪತಿ ಮಹಿಮೆ. ಈ ಶಕ್ತಿ ಗಣಪತಿ ದೇವಸ್ಥಾನಕ್ಕೆ ಸುಮಾರು ಭಕ್ತಾದಿಗಳು ಬರ್ತಾಯಿದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗ್ತಾ ಇದೆ. ನಮಸ್ಕಾರ. ತಮ್ಮ ಹೆಸರು? ಸರ್, ನನ್ನ ಹೆಸರು ಸೀತಾ ಮಂಜುನಾಥ್ ಅಂದ್ಬಿಟ್ಟು. ಇಲ್ಲಿನ ನಿವಾಸಿನೇಯ. ದೇವಸ್ಥಾನದ ಮುಂಚೆಯಿಂದಲೂ ನಾವಿಲ್ಲಿ ಮನೆ ಕಟ್ಟಿಬಿಟ್ಟು ಇಲ್ಲೊಂದು ದೇವಸ್ಥಾನ ಇಲ್ವಲ್ಲ ಅಂತ ಯೋಚಿಸ್ತಾ ಇದ್ವಿ. ಅಷ್ಟೊತ್ತಿಗೆ ಅವನಾಗೆ ಬಂದ ಗಣಪತಿ. ಅವನ ಸೇವೆ ನಮ್ಮ ಕೈಲಿ ಆದಷ್ಟು ವರ್ಷ ಮಾಡಿದ್ವಿ. ನಾನು ಯಜಮಾನರು ಮಕ್ಕಳು ಎಲ್ಲರೂ ದೇವರೆಲ್ಲ ಇವೆಲ್ಲರನ್ನೂ ಚೆನ್ನಾಗಿಟ್ಟಿದ್ದಾನೆ. ಒಳ್ಳೊಳ್ಳೆ ಕೆಲಸಗಳಲ್ಲಿ ಅವರು ಸಂಸಾರ ಮಾಡಿಕೊಂಡು ಮಕ್ಕಳುಗಳು ಸಂತೋಷವಾಗಿದ್ದಾರೆ. ನನ್ನನ್ನು ಚೆನ್ನಾಗಿ ನೋಡ್ಕೋತಿದ್ದಾನೆ ಗಣಪತಿ. ಅಷ್ಟು ನನಗೆ ಸಂತೋಷ ಇದೆ. ಒಂದು ಏನಂದರೆ, ಈ ಶಕ್ತಿ ಗಣಪತಿ ನಮ್ಮ ಬಡಾವಣೆಗೆಲ್ಲ ಶಕ್ತಿ ಕೊಡುವಂಥ ದೇವರಾಗಿದ್ದಾನೆ. ಜೊತೆಗೆ ಇನ್ನೊಂದು ಏನು ವಿಶೇಷ ಅಂದರೆ, ಎಲ್ಲ ಕಡೆ ತಾಯಿ ಮಗನ ತೊಡೆ ಮೇಲೆ ಕೂರಿಸ್ಕೊಳ್ತಾರೆ, ಆದರೆ ಈ ಶಕ್ತಿ ಗಣಪತಿ ತಾಯಿನೇ ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾನೆ. ಅದೊಂದು ವಿಶೇಷ. ಜೊತೆಗೆ ನಮ್ಮ ಇಡೀ ಬಡಾವಣೆಗೆ ಶಕ್ತಿ ಕೊಡುವಂಥ ದೇವರಾಗಿದ್ದಾನೆ ಈ ಶಕ್ತಿ ಗಣಪತಿ. ನಮ್ಮ ಶಕ್ತಿ ಗಣಪತಿ ಬಂದ ಮೇಲೆ ನಮ್ಮ ಏರಿಯಾಗಳಿಗೆಲ್ಲ ಹೊಸದ ತುಂಬ ಒಳ್ಳೆಯದಾಗಿದೆ, ಹಾಗೂ ಎಲ್ಲರೂ ಸಂತೋಷವಾಗಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಬನಶಂಕರಿ ಥರ್ಡ್ ಸ್ಟೇಜ್ ಎರಡನೆಯ ಘಟ್ಟದಲ್ಲಿರುವಂಥ ಶಕ್ತಿ ಗಣಪತಿ ದೇವಸ್ಥಾನದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಂಡ್ವಿ. ಇಲ್ಲಿ ನಡೆಯುವಂತಹ ವಿಶೇಷ ಪೂಜೆಗಳ ಬಗ್ಗೆ, ಅಭಿಷೇಕಗಳ ಬಗ್ಗೆ ಮಾಹಿತಿಯನ್ನು ಕೂಡ ತಿಳಿದುಕೊಂಡ್ವಿ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ, ಈ ದೇವಸ್ಥಾನ ಹೊಯ್ಸಳ ಹಾಗೂ ಚಾಲುಕ್ಯ ಶೈಲಿಯಲ್ಲಿ ನಿರ್ಮಾಣವಾಗಿರುವಂತಹ ಬೆಂಗಳೂರಿನ ಅಪರೂಪದ ದೇವಸ್ಥಾನವಾಗಿರುತ್ತದೆ. ಬನ್ನಿ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ದೇವಸ್ಥಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ವಿ. ನಿಮಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಸ್ಥಾನದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.